ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಕಿಚನಲ್ಲಿದ್ದೀನಿ. ಸೊ ಕಿಚನಲ್ಲಿದ್ದೀನಿ ಅಂದರೆ ಏನಾದರೂ ಕುಕಿಂಗ್ ವೀಡಿಯೋಸ್ನೇ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿರುತ್ತೆ ಆಲ್ರೆಡಿ, ಥಂಬ್ನೇಲಲ್ಲಿ ಕೂಡ ನೋಡಿರ್ತೀರ. ಎಸ್, ಇವತ್ತು ನಾನು ಮಾಡ್ತಾ ಇರೋದು ಏನು ಸ್ಪೆಷಲ್, ಏನೂ ಮಾಡ್ತಾ ಇಲ್ಲ. ನಾನು ಮನೆಯಲ್ಲೇ ಪುಳಿಯೋಗರೆ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಫಸ್ಟು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ, ಆಮೇಲೆ ಹೇಗೆ ಮಾಡೋದು ಅಂತ ಕೂಡ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸದಾಗಿ ಯಾರು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನನ್ನ ಚಾನಲಲ್ಲಿರೋ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು ಯಾವ ಕ್ವಾಂಟಿಟಿಯಲ್ಲಿ ಬೇಕು ಅಂತ ಕೂಡ ತೋರಿಸ್ತೀನಿ, ಆಮೇಲೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮಾಡ್ತಿರೋದು ಇವತ್ತು ಪುಳಿಯೋಗರೆ ಪೌಡರು, ಗೊಜ್ಜು ಮಾಡ್ತಾ ಇಲ್ಲ. ಪೌಡರ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಅದನ್ನು ಗೊಜ್ಜು ಮಾಡಿಬಿಟ್ಟು ಕಲಸ್ಕೋಬೋದು. ಸೊ ಪೌಡರ್ ಮಾಡಿಟ್ಕೊಳ್ಳೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಸೊ ಬನ್ನಿ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟು ಇಂಗ್ರೀಡಿಯೆಂಟ್ಸು ಪುಳಿಯೋಗರೆ ಪೌಡರ್ ಮಾಡೋಕ್ಕೆ ಬೇಕಾಗಿರೋವಂಥದ್ದು. ಸೊ ನಾನು ತೋರಿಸ್ತಾ ಹೋಗ್ತೀನಿ, ಒಂದೊಂದೇ ಎಷ್ಟೆಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ಇಲ್ಲಿ ಬಂದು ನಾನು ಗುಂಟೂರು ಮೆಣಸಿನ್ಕಾಯಿ 8-9 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರಕ್ಕೆ ಅಂತ ಹೇಳ್ಬಿಟ್ಟು, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಖಾರದ ಮೆಣಸಿನ್ಕಾಯಿ ಬೇರೆದಿದ್ದರೆ ಅದ್ರ ಕೂಡ ಯೂಸ್ ಮಾಡ್ಬೋದು. ಮತ್ತು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ 8-10 ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಬೇರೆ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ಈ ಸ್ಪೂನಲ್ಲಿ ಮೆಷರ್ ಮಾಡಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ಬಂದು 1 ಸ್ಪೂನಷ್ಟು ಕಡಲೆಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನ್ ಸಾಸಿವೆ, 1 ಸ್ಪೂನ್ ಬೆಲ್ಲ ಪುಡಿ ಮಾಡಿಟ್ಕೊಂಡಿದ್ದೀನಿ, 1/4 ಸ್ಪೂನಷ್ಟು ಮೆಂತ್ಯೆ, ಮತ್ತು 1 ಸ್ಪೂನಷ್ಟು ಉದ್ದಿನ ಬೇಳೆ, ಮತ್ತು 1/2 ಸ್ಪೂನಷ್ಟು ಹಿಂಗು, 25-30 ಕರಿಬೇವಿನ ಸೊಪ್ಪಿನ ಎಲೆ ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಮತ್ತು ನಾನೇನು ಸ್ಪೂನ್ ತೋರಿಸ್ದೆ ಅಲ್ವಾ, ಆ ಸ್ಪೂನಲ್ಲಿ 4 ಸ್ಪೂನು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಬಂದರೆ 1 ಸ್ಪೂನಷ್ಟು ಬಿಳಿ ಪುಟ್ಟೆಳ್ಳು, 1-2 ಸ್ಪೂನಷ್ಟು ಕಪ್ಪು ಪುಟ್ಟೆಳ್ಳು, 1 ಸ್ಪೂನ್ ಸಾಂಬಾರು ಬೀಜ, 1 ಸ್ಪೂನ್ ಜೀರಿಗೆ, 1/2 ಸ್ಪೂನು ಅರಿಶಿನದ ಪುಡಿ, 1/2 ನಿಂಬೆಹಣ್ಣು ಗಾತ್ರ ಬರುತ್ತಲ್ಲ ಅಷ್ಟು ಹುಣಸೆಹಣ್ಣು, 1 ಸ್ಪೂನು ಕಡಲೆಬೀಜ, 1 ಸ್ಪೂನ್ ಕರಿಮೆಣಸು. ಇದಿಷ್ಟು ಬೇಕಾಗಿರೋವಂಥದ್ದು. ಅದ್ರ ಜೊತೆಗೆ ನಾನಿಲ್ಲಿ ಒಗ್ಗರಣೆ ಹಾಕಲಿಕ್ಕೆ ಅಂತ ಹೇಳ್ಬಿಟ್ಟು 1 ಸ್ಪೂನಷ್ಟು ಉದ್ದಿನ ಬೇಳೆ, ಕಡಲೆಬೇಳೆ, ಕಡಲೆಬೀಜ, 1-12 ಕರಿಬೇವಿನ ಸೊಪ್ಪು ಎಲೆ, ಮತ್ತು ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ. ಅಂದರೆ ಇದು 1/4-3/4 ಸ್ಪೂನ್ ಯೂಸ್ ಮಾಡ್ಕೊತೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಬನ್ನಿ. ಇವಾಗ ಇಲ್ಲಿ ಒಂದು ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ. ಫಸ್ಟು ಮೆಣಸಿನ ಹಾಕ್ತಾ ಇದ್ದೀನಿ. ನಾನೇನು ಮೆಣಸು ತೊಗೊಂಡಿದ್ದೆ ಅದನ್ನು ಮೆಂತ್ಯೆ ಸ್ವಲ್ಪನೇ ತೊಗೊಳ್ಳಿ, ಯಾಕೆಂದರೆ ಕಹಿ ಬಂದುಬಿಡುತ್ತೆ, ಬಟ್ ಮೆಂತ್ಯೆ ಹಾಕಿದರೆ ಅದ್ರ ಫ್ಲೇವರು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಜೀರಿಗೆನ ಹಾಕ್ಕೊಳ್ಳಿ. ಇದನ್ನು ಎಲ್ಲನೂ ಫ್ರೈ ಮಾಡೋವಾಗ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡಿ, ಇಲ್ಲಾಂದರೆ ಸೀದ ಕರಕ್ಲಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ. ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು ಅದ್ರದ್ದು ಏನು ಹಸಿ ವಾಸನೆ ಇರುತ್ತಲ್ಲ ಮೆಂತ್ಯೆ ಜೀರಿಗೆ ಮತ್ತು ಮೆಣಸದು, ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಡಿ. ಇವಾಗ ಇದಕ್ಕೆ ಸಾಸಿವೆನ ಹಾಕ್ಕೊತ ಇದ್ದೀನಿ. ಸಾಸಿವೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಅಂದರೆ ಸ್ವಲ್ಪ ಚಟಪಟ ಅಂತ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಫ್ರೈ ಆಗಿದೆ, ಸೌಂಡ್ ಬರ್ತಾ ಇದೆ. ಸೊ ಇದಿಷ್ಟು ಫ್ರೈ ಆಗಿರೋದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊತೀನಿ, ಅಂದರೆ ಒಂದು ಪ್ಲೇಟಿಗೆ. ಇದನ್ನು ಫ್ರೈ ಮಾಡಿ ಒಂದು ಕಡೆ ನೀಟಾಗಿ ಎತ್ತಿಟ್ಕೊತ ಇದ್ದೀನಿ. ಇವಾಗ ಉದ್ದಿನ ಬೇಳೆ, ಕಡಲೆಬೇಳೆ ಮತ್ತು ಕಡಲೆಬೀಜ ಇದಿಷ್ಟು ಮತ್ತೆ ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು, ಒಂದು ಚಿಕ್ಕ ಸ್ಪೂನು ನೋಡಿ, ಈ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡಿ. ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಗಮ್ ಅಂತಿರುತ್ತೆ, ಅದಕ್ಕೋಸ್ಕರ ಆಯಿಲ್ ಹಾಕಿ ಫ್ರೈ ಮಾಡಿ. ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡಿ. ಇವಾಗ ನಾನೇನು ಕಡಲೆಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ ಹುರಿದನ್ನಲ್ಲ ಆಯಿಲ್ ಹಾಕಿ ಅದನ್ನು ಕೂಡ ಒಂದು ಕಡೆ ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ.
ನೆಕ್ಸ್ಟ್ ಆಲ್ರೆಡಿ ಆಯಿಲ್ ಹಾಕಿ ಫ್ರೈ ಮಾಡಿರ್ತೀನಲ್ಲ, ಸೊ ಅದರಲ್ಲೇ ಹುಣಸೆ ಹಣ್ಣು ಕೂಡ ಫ್ರೈ ಮಾಡ್ಕೊಳ್ಳಿ. ಸೊ ಹುಣಸೆ ಹಣ್ಣನ್ನು ಸ್ವಲ್ಪ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಮತ್ತು ತುಂಬ ದಿನ ಇಟ್ಟರೆ ಏನೂ ಕೆಡಲ್ಲ ಪುಳಿಯೋಗರೆ ಪೌಡರು, ಮತ್ತು ಸ್ವಲ್ಪ ಸಾಫ್ಟ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಹುಣಸೆ ಹಣ್ಣನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಯಿಲ್ ಏನೂ ಹಾಕಲ್ಲ, ಆಲ್ರೆಡಿ ಸ್ವಲ್ಪ ಆಯಿಲ್ ಕಂಟೆಂಟ್ ಇತ್ತಲ್ಲ ಅದರಲ್ಲಿ, ಸೊ ಅದರಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ತೇವೆ. ಹುಣಸೆ ಹಣ್ಣು ಏನು ಫ್ರೈ ಮಾಡಿಕೊಂಡೆ ಅದನ್ನು ಕೂಡ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ನಾವೇನು ಹುಣಸೆ ಹಣ್ಣು ಫ್ರೈ ಮಾಡಿಕೊಂಡಲ್ಲ ಅದೇ ಬಾಂಡ್ಲಿಗೆ ಇವಾಗ ಅದೇ ಪ್ಯಾನಿಗೆ ಫಸ್ಟು ಸಾಂಬಾರು ಬೀಜ ಧನಿಯಾ ಕಾಳು ಏನಿತ್ತು ಅದನ್ನು ಫ್ರೈ ಹಾಕಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಅದ್ರ ಜೊತೆಗೆ ಮೆಣಸಿನಕಾಯಿ ಹಾಕಿಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳಿ ಮೆಣಸಿನಕಾಯಿನ ಫ್ರೈ ಮಾಡ್ಕೊಳ್ಳೋವಾಗ. ಇದ್ರ ಜೊತೆಗೆ ಇವಾಗ ಕರಿಬೇವು ಕೂಡ ಹಾಕ್ಕೊತ ಇದ್ದೀನಿ. ಕರಿಬೇವು ನೀವು ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮನ್ನು ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಳಿ. ನಾನಿವಾಗ ಒಂದು 25-30 ಕರಿಬೇವಿನ ಎಲೆನ ಹಾಕಿದ್ದೀನಿ. ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಸೊ ನಿಮ್ಮ ಕರಿಬೇವನ್ನ ಹ್ಯಾಂಡ್ ಮಾಡಾದಮೇಲೆ ಇಲ್ಲಿ ನಾನು ಸ್ವಲ್ಪ ನಾನೇನು ಕೊಬ್ಬರಿ ತೊಗೊಂಡಿದ್ನಲ್ಲ ಅದರಲ್ಲಿ ಒಂದು 2 ಸ್ಪೂನಷ್ಟು ಕೊಬ್ಬರಿನ ಇವಾಗ ಯೂಸ್ ಮಾಡ್ಕೊತ ಇದ್ದೀನಿ. ಇನ್ನೆರಡು ಸ್ಪೂನನ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಸೊ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ನಾನೇನು 1/2 ಸ್ಪೂನ್ ಅರಶಿನದ ಪುಡಿ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡಿ ಕೂಡ ನಾನೇನು ಇವಾಗ ಹುರ್ಕೊಂಡಲ್ಲ ಅದನ್ನು ಒಂದು ಸಪ್ರೇಟ್ ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಫ್ರೈ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಕಪ್ಪುದು ಪುಟ್ಟೆಳ್ಳು ಏನು ಎತ್ತಿಟ್ಕೊಂಡಿದೆ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡೋವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಫ್ರೈ ಮಾಡಿ, ಯಾಕೆಂದರೆ ಸ್ವಲ್ಪ ಉರಿ ಜಾಸ್ತಿ ಆಯಿತು ಅಂದ್ರೂ ಏನು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ, ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ, ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಪುಟ್ಟೆಳ್ಳು ಕೂಡ ಕಪ್ಪು ಪುಟ್ಟೆಳ್ಳು ಹುರಿದ್ಬಿಟ್ಟು ಒಂದು ಸಪ್ರೇಟ್ ಕಪ್ಪಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಪುಟ್ಟೆಳ್ಳು ಏನು ಹುರ್ಕೊಂಡಿದ್ದೆ ಅದು ಸ್ವಲ್ಪ ಬಿಸಿ ಇರಬಾರ್ದು, ಹಾರಾದಮೇಲೆ ಸ್ವಲ್ಪ ಹಾರಾದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ತಣ್ಣಗಾಗಿದೆ, ಸೊ ಪುಟ್ಟೆಳ್ಳು ಏನು ಹುರಿದಿಟ್ಕೊಂಡಿದ್ದೆ ಕಪ್ಪುದು ಅದು ಹಾಕ್ತಾ ಇದ್ದೀನಿ. ಅದಾದಮೇಲೆ ಹಿಂಗು 1/4 ಟೇಬಲ್ 1/2 ಸ್ಪೂನು, ಅದಾದಮೇಲೆ ಬೆಲ್ಲ. ಬೆಲ್ಲ ಹಾಕಿದಷ್ಟು ಟೇಸ್ಟ್ ಬರುತ್ತೆ ಪುಳಿಯೋಗರೆ ಪೌಡರಿಗೆ. ಸೊ ಸ್ವೀಟ್ ಜಾಸ್ತಿ ಇರಬೇಕು ಅಂತ ಏನಾದರೂ ಅಂದವರು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು. ಅದಾದಮೇಲೆ ಹುಣಸೆ ಹಣ್ಣು, ಮತ್ತು ಇದು ಕೂಡ ಅಷ್ಟೇ, ಸ್ವಲ್ಪ ತಣ್ಣಗಾದಮೇಲೆ ಗ್ರೈಂಡ್ ಮಾಡಿ, ಇಲ್ಲಾಂದರೆ ಮೆತ್ತಗೆ ಅಂಟಂಟು ಥರ ಆಗಿಬಿಡುತ್ತೆ, ಯಾಕೆಂದರೆ ಎಣ್ಣೆ ಎಲ್ಲ ಹಂಗೆ ಇರುತ್ತಲ್ಲ ಎಣ್ಣೆಲಿ ಫ್ರೈ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದಮೇಲೆ ಫ್ರೈ ಮಾಡಿ. ಸೊ ಇದನ್ನು ಕೂಡ ಇವಾಗ ಇದರೊಳಗೆ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ಇದನ್ನು ಕೂಡ ಪುಡಿ ಮಾಡ್ಕೊಂಡಿದ್ದೀನಿ, ತುಂಬ ತೆಳುವಾಗಿ ಪುಡಿ ಮಾಡ್ಕೊಂಡಿಲ್ಲ, ದಪ್ಪ ದಪ್ಪದಾಗಿ ಅಂದರೆ ರವೆ ರವೆ ಥರ ಬರೋ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ನೋಡಿ ತರಿತರಿಯಾಗೇ ಪುಡಿ ಮಾಡ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ರವೆ ರವೆ ಥರ, ತುಂಬ ನುಣ್ಣುಗೇನು ಪುಡಿ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ನಾನು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಜೀರಿಗೆ, ಮೆಣಸು, ಸಾಸಿವೆ, ಮೆಂತ್ಯೆ ಇದಿಷ್ಟು ಏನು ಫ್ರೈ ಮಾಡ್ಕೊಂಡಿದ್ದೆ ಇದನ್ನು ಇವಾಗ ಮತ್ತೆ ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಎಲ್ಲ ಹಾಕಿದ್ದೀನಿ. ಸೊ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಇವಾಗ ಏನು ಬೇಳೆಕಾಳೆಲ್ಲ ಇತ್ತಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನೇನು ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ತೀನಿ. ಇದನ್ನು ಇವಾಗ ಎರಡು ಪುಡಿ ಮಾಡಿದ್ದೀನಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎರಡೂ ಒಟ್ಟಿಗೆ ಹಾಕಿನೂ ಫ್ರೈ ಮಾಡ್ಕೋಬೋದು, ಅಂದರೆ ಎರಡೂ ಒಟ್ಟಿಗೆ ಕೂಡ ಹಾಕಿ ಗ್ರೈಂಡ್ ಮಾಡ್ಕೋಬೋದು, ರುಬ್ಕೋಬೋದು, ನೀವು ಸಪ್ರೇಟೇ ರುಬ್ಕೋಬೇಕು ಅಂತ ಏನಿಲ್ಲ. ಇವಾಗ ಇಲ್ಲಿ ಫ್ರೈ ಪ್ಯಾನ್ ಇಟ್ಟಿದ್ದೀನಿ, ಇದಕ್ಕೆ ಒಂದು 4-5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಆಯಿಲ್ ಜೊತೆಗೆ ಸಾಸಿವೆ, ಅದಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಮತ್ತು ಕಡಲೆ ಬೀಜ ಇದಿಷ್ಟು ಹಾಕಿ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಬಿಳಿ ಪುಟ್ಟೆಲ್ಲು ಹಾಕ್ಕೊತ ಇದ್ದೀನಿ, ಪುಟ್ಟೆಳ್ಳು, ಸ್ವಲ್ಪ ಕಪ್ಪು ಪುಟ್ಟೆಳ್ಳು ಕೂಡ ಆ್ಯಡ್ ಮಾಡ್ಕೋಬೋದು ಬೇಕಾದರೆ. ಅದಾದಮೇಲೆ ಕೊಬ್ಬರಿ, ಆಮೇಲೆ ಕರಿಬೇವು, ಸ್ವಲ್ಪ ಚಿಟಕಿ ಅರಶಿನದ ಪುಡಿ. ಇದನ್ನು ನಾವೇನು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ತೀವಿ. ಆವಾಗ ಪುಳಿಯೋಗರೆ ಕಲಿಸ್ಬಿಟ್ಟು ನಾವು ಗೊಜ್ಜಲ್ಲಿ ತಿಂತೀವಲ್ಲ ಆವಾಗ ಕಡಲೆ ಬೀಜ, ಕಡಲೆಬೇಳೆ ಇದೆಲ್ಲ ಏನಿದೆ ಅದು ಹಂಗೆ ಬಾಯಿ ಬಾಯಿಗೆ ಒಂದೊಂದೇ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ಸಪ್ರೇಟು ಆಯಿಲಲ್ಲಿ ಫ್ರೈ ಮಾಡಿ ಅದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ.
ಸ್ವಲ್ಪ ಕಪ್ಪು ಪುಟಾಣಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಯೂಸ್ ಮಾಡ್ತಿರೋದು. ಇದನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಗೋಲ್ಡನ್ ಕಲರ್ ಬಂದಿದೆ, ಗೋಲ್ಡನ್ ಬ್ರೌನ್ ಕಲರು. ಸೊ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸಾಲ್ಟ್ ಹಾಕೊತಾ ಇದ್ದೀನಿ. ಸಾಲ್ಟ್ ಬಂದು ನಾನು ಸ್ವಲ್ಪ ಎಷ್ಟು ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೆ, ಈ ಸ್ಪೂನಲ್ಲಿ ಒಂದು ಸ್ಪೂನು ಅದಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ನೀವು ಪುಳಿಯೋಗರೆ ಕಲಿಸ್ಕೊಳ್ಳೋವಾಗ ಅನ್ನ ಮಾಡ್ತಿರಲ್ಲ ಅವಾಗೂ ಸ್ವಲ್ಪ ಆ್ಯಡ್ ಮಾಡ್ಕೊತೀರ, ಮತ್ತು ಗೊಜ್ಜು ಮಾಡ್ಕೊಳ್ಳೋವಾಗ ಕೂಡ ಆ್ಯಡ್ ಮಾಡ್ಕೊತಿರಲ್ಲ, ಅದಕ್ಕೆ ಒಂದು ಸ್ಪೂನಷ್ಟು ಮಾತ್ರ ತೊಗೊಂಡಿದ್ದೀನಿ. ಸೊ ನೀವು ಸ್ವಲ್ಪನೇ ತೊಗೊಳ್ಳಿ. ಇವಾಗ ನಾನು ಇದೇನು ಫ್ರೈ ಮಾಡಿದ್ನಲ್ಲ ಇದನ್ನು ಈ ಪುಡಿಗೆ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫೈನಲಿಗೆ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ನೀಟಾಗಿ ಮಿಕ್ಸ್ ಕೂಡ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಇದನ್ನು ಎಷ್ಟು ದಿನ ಬೇಕಾದರೂ ಸ್ಟೋರೇಜ್ ಮಾಡಿಟ್ಕೋಬೋದು. ಅಂದರೆ ನಾನಿವಾಗ ಮಾಡಿರುವಂಥ ಪುಳಿಯೋಗರೆ ಪೌಡರ್ ಬಂದು 1 ರಿಂದ 1.5 ಕೆಜಿ ರೈಸಿಗೆ ಆಗುವಷ್ಟು ಮಾಡಿದ್ದೀನಿ. ಈಗ ಈ ಪೌಡರ್ ಏನು ಮಾಡ್ಕೊಂಡಿರ್ತೀರ ಅದನ್ನು ನೀವು ಗೊಜ್ಜು ಮಾಡುವಾಗ ಅದಕ್ಕೆ ಖಾರ ಬೇಕಾದರೆ ಸ್ವಲ್ಪ ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ಹುಳಿ ಬೇಕಂದರೆ ಹುಣಸೆಹಣ್ಣು ರಸ, ಮತ್ತು ಸ್ವೀಟ್ ಬೇಕಂದರೆ ಸ್ವಲ್ಪ ಬೆಲ್ಲ ಕೂಡ ಹಾಕಿ ಆಯಿಲು, ಮತ್ತು ಅದ್ರ ಜೊತೆಗೆ ಕಡಲೆ ಬೀಜ, ಕಡಲೆ ಬೇಳೆ, ಉದ್ದಿನ ಬೇಳೆ ಎಲ್ಲ ಕೂಡ ಆ್ಯಡ್ ಮಾಡಿಕೊಂಡು ಗೊಜ್ಜು ಥರ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ನಾನು ಇವಾಗ ಮಾಡಿರುವಂಥ ಪುಡಿ ಬಂದು 1 ರಿಂದ 1.5 ಕೆಜಿ ರೈಸಿಗೆ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಅಷ್ಟು ಮಾಡ್ಕೊಂಡಿದ್ದೀನಿ ಪುಡಿನ. ಇಷ್ಟೇ ಮಾಡಿಕೊಂಡು ಇಟ್ಕೋಬೋದು, ಯಾಕೆಂದರೆ ಇದು ಖಾಲಿ ಆದಮೇಲೆ ಬೇಕಾದರೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದಲ್ಲ, ಅದಕ್ಕೋಸ್ಕರ ಇಷ್ಟು ಮಾತ್ರ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ, ಫೈನಲಿ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಮುಂಚೆನೇ ಹೇಳಿದಾಗೆ 1 ರಿಂದ 1.5 ಕೆಜಿಗೆ ರೈಸಿಗೆ ನಾವು ಇದನ್ನು ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಮುಂಚೆನೇ ಹೇಳಿದಾಗೆ ಇದಕ್ಕೆ ನಾನು ಸಾಲ್ಟ್ ಕೂಡ ಹಾಕಿದ್ದೀನಿ. ಸಾಲ್ಟ್ ಹಾಕಿರೋದ್ರಿಂದ ತುಂಬ ದಿನ ಇದನ್ನು ಸ್ಟೋರೇಜ್ ಮಾಡಿ ಇಡ್ಬೋದು. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಜಿಪ್ಪರ್ ಪೌಚ್ ಥರ ಏನಾದರೂ ಬಂದೆ ಅದರಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೋಬೋದು, ಅಥವಾ ಗಾಜಿನ ಬಾಟ್ಲಲ್ಲಿ ಕೂಡ ಸ್ಟೋರೇಜ್ ಮಾಡಿ ಇಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಮನೆಯಲ್ಲಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಸೇಮ್ ಅಂಗಡಿಯಲ್ಲೆಲ್ಲ ಹೆಂಗೆ ತೊಗೊಬಂದು ತಿಂತೀವಲ್ಲ, ಸೇಮ್ ಅದೇ ಟೇಸ್ಟ್ ಇರುತ್ತೆ, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಸೊ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಜನ ಇದ್ದರೆ ಇದನ್ನು ಒಂದು ಎರಡರಿಂದ ಮೂರು ಟೈಮ್ಸ್ ಯೂಸ್ ಮಾಡ್ಕೋಬೋದು ಈ ಪೌಡರ್ನ. ನಾನೇನು ಕ್ವಾಂಟಿಟಿ ಹಾಕ್ಕೊಂಡು ಮಾಡಿದ್ದೀನಿ ಅದನ್ನು. ಸೊ ಒಂದು 2 ಜನ 3 ಜನ ಇದ್ದರೆ ತುಂಬ ಟೈಮ್ ಯೂಸ್ ಬಳಕೆ ಮಾಡ್ಕೋಬೋದು, ತುಂಬ ಸಲ ತುಂಬ ದಿನ ಬರುತ್ತೆ ಇದು. ಸೊ ನೋಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಅಥವಾ ಹೊಸ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.